यो विप्रलम्बयुपरीतमधिप्रभूतवादान्यरस्थगतवान्भुवि तत्त्ववादं दर्वेश्वरो हरेति प्रतिपादयन्तम् आनन्दतीर्थमरिवर्यमहं नमामि। सृष्टिश्चित्यप्येहानीति दृशितमो बन्धमोक्षाश्चेयस्मात् अश्वस्त्री ब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनदी सर्वदोषव्यपेत पूर्णानंदो व्ययो यो गुरुर्विपरमचिंतत महांत नारायण नमस्कृत नरंचैव नरोत्तमं देवीं सरस्वती व्यासं ततो जे मुदीरे आपादमौलिपर्यंतं गुरूणामाकृतिमुस्परी तेन विघ्नाः वर्ष्यन्ते सिद्ध्यन्ति च मनोरथाः। ಕೃಷ್ಣ ಪರಮಾತ್ಮನು ಪಾಂಡವರಿಗೆ ರಾಜ್ಯಭಾರವನ್ನು ಮಾಡಿಸಿ ತಾನು ದ್ವಾರಕೆಗೆ ಹೊರಡಬೇಕು ಅಂತ ಹೊರಟಿದ್ದಾನೆ. ಈ ಮಧ್ಯದಲ್ಲಿ ಉತ್ತರಾದೇವಿ ಬಂದು ಕೇಳ್ತಾಳೆ, ನನ್ನ ಗರ್ಭ ಎಂಬತಕ್ಕಂಥದ್ದು ಯಾವುದೋ ಒಂದು ಅಸ್ತ್ರ ತೊಂದರೆ ಮಾಡ್ತಾ ಇದೆ, ಅದನ್ನು ರಕ್ಷಣೆ ಮಾಡಬೇಕು ಅದರಿಂದ ಅಂತ ಕೇಳಿದ ಕೂಡಲೇ ಪರಮಾತ್ಮ ದ್ರೋಣನ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯ ಬಿಟ್ಟಿರುವ ಅಸ್ತ್ರವೇ ಇದು ಅಂತ ತಿಳ್ಕೊಂಡು ಅವನ ಅದಕ್ಕೆ ಉಪಶಮನವನ್ನು ಮಾಡ್ತಾನೆ. ಅಂದರೆ ಗರ್ಭದಲ್ಲಿ ಹೋಗಿ ತನ್ನ ನಾಲ್ಕು ಕೈಗಳಿಂದ, ಅಂದರೆ ಹೆಬ್ಬೆಟ್ಟು ಗಾತ್ರದ ರೂಪದಲ್ಲಿ ನಾಲ್ಕು ಕೈಗಳಲ್ಲೂ ಕೂಡ ಆಯುಧ ಹಿಡ್ಕೊಂಡು ಒಂದು ಗದೆಯನ್ನು ಚಕ್ರದಂತೆ ತಿರುಗಿಸ್ತಾ ಅವನನ್ನು ರಕ್ಷಣೆ ಮಾಡ್ತಾನೆ. ಇದಾದ ಮೇಲೆ ಆಯಿತು ಅಂತ ರಕ್ಷಣೆ ಮಾಡಿ ಪುನಃ ಹೊರಟಾಗ ಅನಂತರದಲ್ಲಿ ಕುಂತಿದೇವಿ ಬರ್ತಾಳೆ. ಅವಳು ಕೂಡ ಕೇಳ್ತಾಳೆ, ನಿಜವಾಗಲೂ ನಿನ್ನನ್ನು ಯಾರು ಎಂಬುದಾಗಿ ನಮಗೆ ತಿಳಿಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಎಷ್ಟು ಬಾರಿ ನಮ್ಮ ಕಷ್ಟ ಬಂದಿದ್ದರೂ ಕೂಡ ನೀನು ಆ ಕಷ್ಟವನ್ನು ಪರಿಹಾರ ಮಾಡಿದ್ದೀನಿ ನಾನು. ಆದ್ದರಿಂದ ನಾನು ನಿನ್ನ ಕೇಳೋದು ಒಂದೇ, ವಿಪದ ಸಂತುನ ಶಾಶ್ವತ ತತ್ರ ತತ್ರ ಜಗತ್ಪತೆ. ನಮಗೆ ಆಪತ್ತುಗಳು ಯಾವುದು ಇಲ್ಲ ಅಂದರೆ ಪರಮಾತ್ಮನನ್ನು ಮರೆತು ಬಿಡ್ತೀವಿ ನಾವು. ಆಗಾಗ ಆಧ್ಯಾತ್ಮಿಕ ತಾಪ ನಮಗೆ ಕೊಡ್ತಾ ಇದ್ದ ಅಂದರೆ ದೇವರ ಕಡೆ ಮನಸ್ಸಿರುತ್ತೆ. ಇದು ಆ ಕುಂತಿದೇವಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅವಳು. ಯಾಕೆಂದರೆ ವಿಷಾಗ್ನೇ ಕೌರವರೆಲ್ಲರೂ ಸೇರಿ ಭೀಮಸೇನಿಗೆ ವಿಷ ಕೊಟ್ಟಾಗ, ಅರಿಗಿನ ಮನೆಯಲ್ಲಿ ಬೆಂಕಿ ಇಟ್ಟಾಗ, ವಿಷಾಗ್ನೇ ಇವೇ ಮೊದಲಾದಕ್ಕಂತ ಎಷ್ಟು ಕಷ್ಟಗಳು ಬಂದಾಗಲೂ ಕೂಡ ನೀನು ನಮ್ಮನ್ನು ರಕ್ಷಣೆ ಮಾಡಿದ್ದೆ. ಅದಕ್ಕೋಸ್ಕರವಾಗಿ ನಾನು ನಿನ್ನ ಕೇಳೋದು ಒಂದೇ, ಏನು ಆಪತ್ತುಗಳೇ ನಮಗೆ ಕೊಡು ಅಂತ ಕೇಳ್ತಾರೆ. ವಿಪದ ಸಂತುನಃ ಶಾಶ್ವತ ಹೆಜ್ಜೆ ಹೆಜ್ಜೆಗೂ ತತ್ರ ತತ್ರ ಜಗತ್ಪತೆ, ನಾವು ಎಲ್ಲೆಲ್ಲಿ ಹೋಗ್ತೇವೆ ನಮ್ಗೆ ಆಪತ್ತೆ ಕೊಡು ಅಂತ ಕೇಳ್ತಾರೆ. ಇದನ್ನು ಯಾರು ಆಪತ್ತು ಕೊಡು ಅಂತ ಯಾರೂ ಕೇಳಲ್ಲ, ಸಂಪತ್ತು ಕೊಡು ಅಂತ ಕೇಳ್ಬೋದು ಅಷ್ಟೇ ಹೊರತಾಗಿ ಆಪತ್ತನ್ನು ಯಾರೂ ಕೇಳೋದಿಲ್ಲ. ಕುಂತಿದೇವಿ ಆಪತ್ತನ್ನು ಕೇಳ್ತಾಳೆ, ಆಪತ್ತು ಕೊಡು ನಮಗೆ ಒಳ್ಳೆಯದು ಅಂತ. ಆದ್ದರಿಂದ ನಮಗೆ ಆಪತ್ತು ಬಂದಾಗ ನಾವು ಭಯದಿಂದ ನಮ್ಮ ಮಾಡಬೇಕಾದ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಬಿಟ್ಟುಬಿಡಬಾರದು, ಇನ್ನೂ ಜಾಸ್ತಿ ಮಾಡಬೇಕು. ಯಾವಾಗ ನಮಗೆ ಆಪತ್ತು ಬರುತ್ತೆ ಆಗ ಪರಮಾತ್ಮನ ಸ್ತೋತ್ರ ಮಾಡೋದು ಜಾಸ್ತಿ ಮಾಡಬೇಕೇ ಹೊರತಾಗಿ ಇನ್ನೂ ಕಡಿಮೆ ಮಾಡಬಾರ್ದು. ಯಾಕೆಂದರೆ ನಮಗೇನು ಭಾವನೆ ಬರುತ್ತೆ ಅಂದರೆ ಎಷ್ಟೊಂದು ನಾವು ದೇವರ ಸ್ತೋತ್ರ ಮಾಡ್ತಾ ಇದ್ದೇವೆ, ದೇವರು ನಮಗೇನು ಮಾಡ್ದ ಅಂತ ಆ ಭಾವನೆ ಬಂದ್ಬಿಡುತ್ತೆ. ಆದರೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ಕೂಡ ಪರೀಕ್ಷೆ ಮಾಡೇನೆ ಅವನ ಅನುಗ್ರಹ ಮಾಡೋದು. ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕು. ರುದ್ರಾದಿಗಳು ಬ್ರಹ್ಮಾದಿಗಳಲ್ಲೂ ಕೂಡ ಪರೀಕ್ಷೆ ಮಾಡಿದಾಗ ಒಂದು ಸ್ವಲ್ಪ ಪರೀಕ್ಷೆ ಮಾಡಿದಾಗ ಗೆದ್ದುಬಿಟ್ರೆ ಸಾಕು, ಎಲ್ಲ ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ. ಆದರೆ ಕೊಟ್ಟಿದ್ದೂ ಬೇಗ, ನಾಶ ಆಗೋದು ಬೇಗ ಅವ್ರು ಕೊಡೋದು. ಆದರೆ ಪರಮಾತ್ಮ ಕೊಡೋ ತಡ ಆದರೂ ಕೂಡ ಅದು ದೀರ್ಘವಾಗಿರತಕ್ಕಂಥ ಶಾಶ್ವತವಾದ ಫಲವನ್ನೇ ಪರಮಾತ್ಮ ಕೊಡೋದು. ಆದ್ದರಿಂದ ಕುಂತಿದೇವಿ ಕೇಳ್ಕೊತಾಳೆ, ಗೋಪ್ಯಾದದೇ ತೊಯಿ ಕೃತಾಗಸಿ. ಆಯ್ತಮ್ಮ ನೀವೆಲ್ಲ ಸುಮ್ಮನೆ ನನ್ನ ಹೊಗಳ್ತೀರ ಅಷ್ಟೇ, ನಂದೇನಂಥ ಮಹಿಮೆ ಇಲ್ಲ ಅಂತ. ಯಾಕೆಂದರೆ ಮಾಯಾ ಜವನಿಕಾ ಛನ್ನಹ, ನಾನು ಸ್ತ್ರೀ ಆದವಳು, ಮಾಯೆ ಎಂಬತಕ್ಕಂಥ ಒಂದು ಪರದೆಯ ಹಿಂದ್ಗಡೆ ಇದ್ದೀವಿ ಅಂದರೆ ನಮಗೆ ಯಾರು ಆ ನಾಟಕ ಮಾಡೋನು ಅಂತ ಗೊತ್ತಾಗೋದಿಲ್ಲ. ಈಗ ನೀನು ಮಾಡಿದ್ದಿ ಮಾಯಾ ಎಂಬತಕ್ಕಂಥದ್ದು ನಮ್ಮ ಮೇಲೆ ಬೀಸಿ ಆ ಹಿಂದ್ಗಡೆ ನೀನು ನಿಂತ್ಕೊಂಡಿದ್ದಿ, ನಿನ್ನನ್ನು ಯಾರು ಅಂತ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ನಾ ಸ್ತ್ರೀ ಬೇರೆ ಅಬಲೆ ಬೇರೆ, ನನಗೇನು ಗೊತ್ತಾಗೋದಿಲ್ಲ, ನಿನ್ನ ಸ್ವರೂಪ ತಿಳಿಸ್ಕೊಡು ಅಂತ ಕೇಳ್ತಾಳೆ. ಆಯಿತು ಯಾವ ಸ್ವರೂಪ ಬೇಕು ಹೇಳು ಅಂತ ಹೇಳ್ತಾರೆ.
ಆಗವನು ಅವಳು ಹೇಳೋದು ಗೋಪ್ಯಾದದೇ ತೊಯ್ ಕೃದಾಗಸಿ ದಾಮತಾವತಿ ಆ ಕೃಷ್ಣ ಪರಮಾತ್ಮ ಸಣ್ಣ ಮಗು ಆಗಿದ್ದ ನೋಡು ಅಂದರೆ ನೀನು ಸಣ್ಣ ಮಗು ಆಗಿದ್ದಿ ಆ ಸಂದರ್ಭದಲ್ಲಿ ನಾನಾ ವಿಧವಾದ ತುಂಟತನವನ್ನು ಮಾಡ್ತಾ ಇದ್ದಿ ನೀನು ಆ ತುಂಟತನವನ್ನು ತಡಿಲಿಕ್ಕೆ ಆಗದ ನಿನ್ನನ್ನು ಕಟ್ಟಾಕಬೇಕು ಅಂತ ಹೋದ್ಲವಳು ಯಶೋದೆ ಎಷ್ಟು ದೂರ ಹೋದರೂ ಕೂಡ ನೀನು ಸಿಗಲಿಲ್ಲ ಕಡೆಗೆ ಅವಳು ಸುಸ್ತಾಗಿ ಪಾಪ ಅವಳಿಗೆ ಇನ್ನೇನು ಓಡಲಿಕ್ಕೆ ಆಗೋದಿಲ್ಲ ಎಂಬ ಸ್ಥಿತಿಗೆ ಬಂದಳು ಆಗ ನೀನೇ ಮಕ್ಕಳೆಲ್ಲರೂ ಕೂಡ ತಾಯಿಗಳಿಗೆ ತಾಯಂದಿರಿಗೆ ವಶ ಆಗಿರಬೇಕು ಎಂಬತಕ್ಕಂಥ ಶಿಕ್ಷಣವನ್ನು ಕೊಳ್ಳಿಕ್ಕೋಸ್ಕರವಾಗಿ ನೀನು ಸಿಕ್ಕಾಕೊಂಡಿದ್ದಿ ಹಗ್ಗದಿಂದ ಕಟ್ಟಾಕಿದ್ದಾಳೆ ಎಷ್ಟು ಹಗ್ಗ ತಂದರೂ ಕೂಡ ಮನೇಲಿ ಇದ್ದಿದ್ದು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಎರಡು ಅಂಗುಲ ಕಡಿಮೆ ಬರ್ತಾ ಇದೆ ಕಡೆ ಮನೆ ಇದ್ದಿದ್ದ ಹಗ್ಗಗಳೆಲ್ಲ ಬಂತು ಕಟ್ಟಲಿಕ್ಕೆ ಆಗಲಿಲ್ಲ ನಿನ್ನನ್ನು ಮಾತ್ರ ಕಟ್ಟಲಿಕ್ಕೆ ಆಗಲ್ಲಪ್ಪ ಆ ದೇವರನ್ನು ಕಟ್ಟಬೋದು ನಿನ್ನ ಕಟ್ಟಲಿಕ್ಕೆ ಆಗಲ್ಲ ಅಂತಂದು ತಕ್ಷಣ ಯಥಾರ್ಥ ಜ್ಞಾನ ಬಂತು ಒಂದು ಸಣ್ಣ ಕರುವನ್ನು ಕಟ್ಟು ಹಾಕತಕ್ಕಂಥ ಒಂದು ಹಗ್ಗದಲ್ಲಿ ನೀ ಕಟ್ಟಾಕಿಸ್ಕೊಳ್ಪಟ್ಟಿದ್ದಿ ನೀನು ಆಗ ಭಯದಿಂದ ಅವಳು ಕಟ್ಟಾಕ್ಬಿಡ್ತಾಳೆ ಕೋಲ್ತುಕೊಂಡು ಬಂದಾಗ ಭಯದಿಂದ ನೀನು ಓಡ್ದಿಯಲ್ಲ ಆ ದೃಶ್ಯ ನನಗೆ ತೋರಿಸು ಅಂತ ಹೇಳ್ತಾಳೆ ಈಗ ಅವನಿಗೆ 70 ವರ್ಷ ಕೃಷ್ಣ ಪರಮಾತ್ಮನಿಗೆ 70 ವರ್ಷದಲ್ಲಿ ಆ ದೃಶ್ಯ ತೋರಿಸ್ಲಿಕ್ಕಾಗತ್ತೆ ನಮಗೆ ಅಂದರೆ ಅದು ತೋರಿಸು ಅಂತ ಹೇಳ್ತಾನೆ ಆಗ ಪರಮಾತ್ಮ ಹೇಳ್ತಾನೆ ಯಾಕೆ ಅದು ಆ ದೃಶ್ಯವನ್ನು ಇಷ್ಟಪಡ್ತೀನಿ ನೀನು ಅಂತ ಕೇಳಿದ್ರೆ ನಿಜವಾಗಲೂ ಯಾವ ಎಲ್ಲರನ್ನೂ ಕೂಡ ಭಯಪಡತಕ್ಕಂತಹ ದುರ್ಗಾದೇವಿಯೇ ನಿನ್ನ ಕಂಡ್ರೆ ಹೆದರ್ತಾಳೋ ಅಂತಹ ನೀನು ಭಯ ಪಡ್ಕೊಂಡು ಹೋಗ್ತಾ ಇದ್ದೀಯಲ್ಲ ಆ ದೃಶ್ಯ ನಮಗೆ ತುಂಬ ಕಣ್ಣು ಕಟ್ಟಿದಾಗಿದೆ ಅದನ್ನು ತೋರಿಸು ಅಂತ ಹೇಳಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಕಡೆಗೆ ಇನ್ನೊಂದು ವರ ಕೇಳು ಅಂತ ಹೇಳ್ತಾನೆ ಪರಮಾತ್ಮ ಆಗ ಹೇಳ್ತಾರೆ ನಮಗೆ ಪಾಂಡವರಲ್ಲಿ ಮತ್ತು ಯಾದವರಲ್ಲಿ ಯಾವುದೋ ಒಂದು ಅಭಿಮಾನ ಎಂಬತಕ್ಕಂಥದ್ದಿದೆ ಆ ಅಭಿಮಾನವನ್ನು ಎಲ್ಲವನ್ನೂ ಕೂಡ ನೀನು ಕತ್ತರಿಸಿಬಿಡು ಅಂತ ಹೇಳ್ತಾಳೆ ಇದರ ಮೇಲೆ ಯಾದವಾರ್ಯರು ಒಂದು ಪ್ರಶ್ನೆ ಹಾಕ್ಕೊತಾರೆ ಪಾಂಡವರು ಮತ್ತು ಯಾದವರು ಅಂದರೆ ಅವರು ಯಾರು ವಿಷ್ಣುವಿನ ಭಕ್ತರು ಕೃಷ್ಣ ಪರಮಾತ್ಮನ ಪರಮ ಭಕ್ತರು ಅವರ ಸ್ನೇಹ ನಮಗೆ ಬೇಕು ಅದು ಬಿಟ್ಟು ಸ್ನೇಹ ಕತ್ತರಿಸು ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡು ಇವರು ನನ್ನ ಬಂಧುಗಳು ಎಂಬತಕ್ಕಂಥ ಸ್ನೇಹವನ್ನು ಮಾತ್ರ ಕತ್ತರಿಸು ಅದು ವಿಷ್ಣು ಭಕ್ತರು ಎಂಬ ಸ್ನೇಹವನ್ನು ಕತ್ತರಿಸಬೇಡ ಅಂತ ತಾತ್ಪರ್ಯ ಅಂತ ಅವರು ಬರೀತಾರೆ ಯಾಕೆ ಆದ್ದರಿಂದ ಹೀಗಾಗಿ ಅಂತೂ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ಪಡ್ಕೊಂಡಿದ್ದಾರೆ ಕೃಷ್ಣ ಪರಮಾತ್ಮ ಪುನಃ ದ್ವಾರಕೆಗೆ ಹೊರಟಿದ್ದಾನೆ ದ್ವಾರಕೆ ಹೋಗುವಾಗ ಆ ದ್ವಾರಕೆಯಲ್ಲಿ ಕಾಯುತ್ತಾ ಇದ್ದಾರೆ ಎಲ್ಲ ಹೆಂಗಸರುಗಳು ಗೋಪಿಕಾಸ್ತ್ರೀಯರು ತಂದೆ ತಗಳಿ ಎಲ್ಲರೂ ಕೂಡ ಕೃಷ್ಣ ಪರಮಾತ್ಮ ಅವರಿಗೆ ಸಂತೋಷ ಪಡಿಸ್ಲಿಕ್ಕೋಸ್ಕರವಾಗಿ ಇನ್ನೇನು ದ್ವಾರಕೆಯ ದ್ವಾರ ಅಂದರೆ ಏನು ಸೀಮಾಂತ ಪ್ರದೇಶ ಅಂತ ಹೇಳ್ತೀವಲ್ಲ ಆ ಗಡಿ ಪ್ರದೇಶ ಅಲ್ಲಿ ಬಂದ ಕೂಡಲೇ ಪರಮಾತ್ಮ ತನ್ನ ಶಂಖವನ್ನು ಊದ್ತಾನಂತೆ ಜೋರಾಗಿ ಆ ಶಂಖ ಊದ್ದಾಗ ಯಾವ ರೀತಿ ಇರುತ್ತೆ ಅಂದರೆ ಒಂದು ಕಪ್ಪಾಗಿರತಕ್ಕಂಥ ಸರೋವರ ನೀಲಿಯಾದ ಸರೋವರ ಅಲ್ಲಿ ಕೆಂಪಾಗಿರತಕ್ಕಂಥ ಒಂದು ಕಮಲ ಆ ಕಮಲದಲ್ಲಿ ಒಂದು ಹಂಸ ಪಕ್ಷಿ ಇದ್ದರೆ ಹೇಗೆ ಹಾಗಿತ್ತು ಅಂತ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ ಕಪ್ಪು ಅಂದರೆ ದೇಹ ಕೃಷ್ಣ ಪರಮಾತ್ಮ ಅಂತ ಅದು ಸರೋವರ ಅಂದರು ಅವನ ಬಾಯಿ ಇದೆ ನೋಡಿ ಶಂಖ ಊದಿನಲ್ಲ ಬಾಯಿ ಇದಲ್ಲ ಅದು ಕೆಂಪು ಕಮಲ ಅಲ್ಲಿ ಶಂಖ ಅಂತ ಹೇಳಿದ್ರೆ ಹಂಸ ಪಕ್ಷಿ ಅದು ಬಿಳಿ ಇರುತ್ತಲ್ಲ ಆ ರೀತಿ ಕಾಣಿಸ್ತಾ ಇತ್ತು ಎಂಬುದಾಗಿ ವೇದಿವ್ಯಾಸ ದೇವರು ಭಾಗವತವನ್ನು ವರ್ಣನೆ ಮಾಡ್ತಾರೆ ಆ ಶಂಖ ಊದಿದ ಕೂಡಲೇ ಆ ಗೋಪಿಕಾಸ್ತ್ರಿಗೆಲ್ಲ ಪ್ರಾಣ ಹೊರಟೋಗಿತ್ತಂತೆ ಎಲ್ಲರೂ ಕೂಡ ಆ ಶಂಖ ಊದಿದ ಕೂಡಲೇ ತಕ್ಷಣ ಅವರಿಗೆ ಎಲ್ಲ ಪ್ರಾಣವೂ ಪುನಃ ಬಂದಾಗಾಯಿತು ಓ ಕೃಷ್ಣ ಪರಮಾತ್ಮ ಬಂದ ಅಂಥೇಳಿ ವೇಗವಾಗಿ ಬಂದು ಆ ಕೃಷ್ಣ ಪರಮಾತ್ಮ ದರ್ಶನಕ್ಕೆ ಬಂದಿದ್ದಾರಂತ ಅವರು ಹಾಗಾಗಿ ಅವನು ಯಾವಾಗಲೂ ಅದೇ ಕೆಲಸ ಯಾವಾಗ ಅವನು ಪಾಂಡವರಿಂದ ಬೀಳ್ಕೊಟ್ಟು ಇಲ್ಲಿ ಬಂದ ಆಗ ಶಂಖ ಊದ್ತಾ ಇದ್ದ ಇಲ್ಲಿಂದ ಬಿಟ್ಕೊಂಡು ಪಾಂಡವರ ಒಂದು ಹತ್ತಿನಾವತಿಗೆ ಹೋದಾಗ ಆ ಗಡಿ ಪ್ರದೇಶದಲ್ಲಿ ನಿಂತ್ಕೊಂಡು ನಾನು ಬಂದೆ ಎಂಬುದನ್ನು ಸೂಚನೆ ಮಾಡಿ ಮೊದಲೇ ಸಂತೋಷ ಅವರಿಗೆ ಉಂಟು ಮಾಡಲಿಕ್ಕೋಸ್ಕರವಾಗಿ ಶಂಖನಾದವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ ಈಗ ಕೃಷ್ಣ ಪರಮಾತ್ಮ ಪಾಂಡವರಿಗಾಗಿ ತಾನು ಯಾವುದೇ ಒಂದು ಲಾಭ ಇಲ್ಲದೇ ಇದ್ದರೂ ಕೂಡ ಅಷ್ಟೊಂದು ಕೆಲಸ ಮಾಡಿ ಪಾಂಡವರಿಗೆ ರಾಜ್ಯಭಾರ ಮಾಡಿಸಿ ಆಮೇಲೆ ದ್ವಾರಕೆಗೆ ಪರಮಾತ್ಮ ಬಂದಿದ್ದ ಹೋಗುವಾಗ ಒಂದು ಮಾತು ಹೇಳಿದ್ದ ನಾನು ಹೋದ ಮೇಲೆ ನೀವು ಇದ್ದು ನಿಮ್ಗೆ ಒಳ್ಳೆಯದಾಗೋದಿಲ್ಲ ಆದ್ದರಿಂದ ನಾನು ಹೋದ ಮೇಲೆ ನೀವು ಹೊಟ್ಟುಬಿಡಿ ಅಂತ ಹೇಳಿದ್ದ ಅವನು ಈ ಮಧ್ಯೆಲ್ಲ ಒಂದು ಸುಮಾರು 36 ವರ್ಷ ರಾಜ್ಯಭಾರ ಚೆನ್ನಾಗಿಯೇ ಮಾಡಿದರು ಅಂದರೆ ಕೃಷ್ಣ ಪರಮಾತ್ಮನಿಗೆ 106.5 ವರ್ಷ ಆದ ಸಂದರ್ಭ ಇಂದ ಇನ್ನೂ 104 ವರ್ಷ ಆಗಿದೆ ಅಷ್ಟೆ ಅಂದರೆ 104 ವರ್ಷ ಆಗಿದೆ ಇನ್ನೂ 2 ವರ್ಷ 6 ತಿಂಗಳು ಇದೆ ಇನ್ನು ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬರ್ತಾರೆ ಬ್ರಹ್ಮಾದಿಗಳು ಬಂದು ಆ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ಸ್ವಾಮಿ ನೀನು ಮಾಡಿರತಕ್ಕಂಥ ಕಾರ್ಯ ಭೂಭಾರ ಹರಣ ಅದೆಲ್ಲ ಪೂರ್ತಿ ಮುಗಿದಿದೆ ಆದ್ದರಿಂದ ನೀನು ನಮ್ಮ ಲೋಕಕ್ಕೆ ಬಂದುಬಿಡು ಯಾಕೆ ನೀನು ಇಲ್ಲಿರೋಷ್ಟು ಕಾಲಕ್ಕೂ ಕಲಿ ಬರಲಿಕ್ಕಾಗೋದಿಲ್ಲ
ಯಾಕೆ ನೀನು ಇಲ್ಲೇ ಇದ್ದಿಂದ ಕಲಿ ಬರಲ್ಲ ಅಂದರೆ ಕಲಿ ಯುಗದ ಧರ್ಮವೇ ವ್ಯತ್ಯಾಸ ಆಗ್ಬಿಡುತ್ತೆ. ಅದು ಯುಗಾದಿ ಕೃದ್ ಯುಗಾವರ್ತೋ, ಯುಗಾದಿಗಳನ್ನು ಮಾಡುವನೇ ನೀನು. ನೀನು ಇಲ್ಲೇ ಇದ್ದರೆ ಯುಗ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಪಾಪಿಗಳಿಗಾಗಿ ಈ ಪ್ರದೇಶ ಒಂದು ಬರಬೇಕು, ಕಲಿಗೂ ಒಂದು ಅವಕಾಶ ಕೊಡೋಣ ಅಂತ ಅವರು ಹೇಳ್ತಾರೆ. ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳುವಾಗ ಇಲ್ಲೇನಾಗುತ್ತೆ ಅಂದರೆ ಒಂದು ಮಾತು, ಒಂದು ಭಾಗವತ ತಾತ್ಪರ್ಯದಲ್ಲಿ ನಾವು ತಿಳ್ಕೋಬೇಕಾದ ಒಂದು ಅಂಶ ಒಂದಿದೆ. ಶ್ರೀಮದಾಚಾರ್ಯರ ಭಾಗವತ ತಾತ್ಪರ್ಯ ಇಲ್ಲ ಅಂದರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನಲಿಕ್ಕೆ ಇಲ್ಲಿ ಅಲ್ಲೇ ಹೇಳ್ತಾರೆ ಅಂದರೆ, ಶರಶ್ಯತಂ ವ್ಯತೀಯಾಯ ಪಂಚವಿಂಶಾಧಿಕಂ ವಿಭೋ ಅಂತ ಭಾಗವತ ಶ್ಲೋಕ ಅದು. ಬ್ರಹ್ಮದೇವರು ಬಂದು ಹೇಳ್ತಾರೆ ಅವರು ಅಂದರೆ ಏನು, ಶರಶ್ಚತಂ 100 ವರ್ಷ ಮುಗೀತು, ಆಮೇಲೆ ಪಂಚವಿಂಶ ಅಧಿಕಂ, ಪಂಚವಿಂಶ ಅಂದರೆ 25, ಅಧಿಕಂ ಅಂದರೆ 25 ವರ್ಷ ಅಧಿಕವಾಗಿ ಉಳ್ಳ 100 ವರ್ಷ ಆಯಿತು ನೀನು ಬಂದು ಭೂಮಿಗೆ. ಅಯ್ಯ ಅವನು ಇದ್ದಿದ್ದೇ 106.5 ವರ್ಷ, 125 ವರ್ಷ ಹೇಗಾಗತ್ತೆ? ಎಲ್ಲರೂ ಕೂಡ 125 ವರ್ಷ ಇದ್ದಂತೆ ವ್ಯಾಖ್ಯಾನ ಬರೆದರು. ಆದರೆ ಮಧ್ವಾಚಾರ್ಯ ಅದು ಸರಿ ಹೋಗಲಿಲ್ಲ ಅವ್ರಿಗೆ, ಯಾಕೆಂದರೆ ಬೇರೆ ಪ್ರಮಾಣಗಳ ವಿರೋಧ ಬರಬಾರದು. ಅದಕ್ಕಾಗಿ 100 ವರ್ಷ ಹೌದು, ಪಂಚವಿಂಶ ಅಂದರೆ ಅದು ವರ್ಷಗಳಲ್ಲ ಋತುಗಳು ಅಂತ ತಿಳ್ಕೊಂಡ್ರು. ಋತು ಅಂದರೆ ಏನು, ಒಂದು ಋತು ಅಂದರೆ 2 ತಿಂಗಳಿರುತ್ತೆ, ಅದು 25 ಋತುಗಳು ಅಂತ ಹೇಳಿದ್ರೆ 50 ತಿಂಗಳಾಯಿತು ಅಂದರೆ 50 ತಿಂಗಳ 12 3 3 48 48ಕ್ಕೆ ಏನಾಯಿತು, 4 ವರ್ಷ ಆಯಿತು, ಆಮೇಲೆ 2 ತಿಂಗಳು, ಹಾಗಾದರೆ 100 ವರ್ಷ ಇದ್ದೇ ಇದೆ. ಬ್ರಹ್ಮದೇವರು ಬಂದು ಪರಮಾತ್ಮನ ಬರಬೇಕು ಅಂತ ಹೇಳಿದಾಗ 104 ವರ್ಷ 2 ತಿಂಗಳಾಗಿತ್ತು, ಆಮೇಲೆ ಕೂಡ ಪರಮಾತ್ಮ 2 ವರ್ಷ 4 ತಿಂಗಳಿದ್ದ, ಒಟ್ಟು 106 ವರ್ಷ ಇದ್ದದ್ದು ಅಂತ ಅವರು ಪ್ರಾಮಾಣಿಕವಾಗಿ ಸ್ಕಾಂದ ಪುರಾಣದ ಪ್ರಮಾಣವನ್ನು ಕೊಟ್ಟು ಬರೀತಾರೆ. ಈಗ ಭಾಗವತ ತಾತ್ಪರ್ಯ ಎಂಬತಕ್ಕಂಥ ಒಂದು ದೀವಿಟಿಗೆ ನಮಗಿಲ್ಲ ಅಂದರೆ ಈ ಪುರಾಣ ಎಂಬತಕ್ಕಂಥ ದೊಡ್ಡ ಒಂದು ಗೊಂಡಾರಣ್ಯ ಹೋದರೆ ಎಲ್ಲಿ ನಮ್ಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ಹೋಗ್ತಾ ಇದ್ದಾಗ ಗೊಂಡಾರಣ್ಯ ಬೇಡ, ಈ ಕಾಶಿಗೆ ನಾವು ಹೋದಾಗ ಆ ಹಳ್ಳಿಗಳು ಸಂಧಿಗಳು ಎಲ್ಲ ನೋಡಿಬಿಟ್ರು ನಾವು. ಅವನು ಗೈಡ್ ಇದ್ದರೆ ನಾವು ಬಂದು ಮನೆಗೆ ಸೇರ್ತೀವಿ ಅಷ್ಟೇ, ಇನ್ನು ಭಾಷೆ ಬೇರೆ ಬರಲ್ಲ ಅಂದರೆ ಅಷ್ಟೇ ಅಲ್ಲೇ ಇರಬೇಕಾಗತ್ತೆ ನಾವು, ಅಂಥ ಸ್ಥಿತಿ ಉಂಟಾಗತ್ತೆ. ಯಾಕೆಂದರೆ ಆ ಸಂಧಿಗಳು ಆಗಿದೆ, ಎಲ್ಲಿ ಒಂದು ಎಲ್ಲ ರೀತಿ ಅಂದ ಒಂದೇ ರೀತಿ ಸಂಧಿಗಳು ಇದ್ದಾಗಿದೆ. ಅಂಥದ್ದು ಊರಲ್ಲೇ ಇಂಥ ಸ್ಥಿತಿ ಆದಾಗ ಈ ಪುರಾಣಗಳು ಎಂಬತಕ್ಕಂಥ ಗೊಂಡಾರನ್ನು ಸಿಕ್ಕಾಕ್ಕೊಂಡ್ವಿ ಅಂದರೆ ಆ ತಾತ್ಪರ್ಯ ಭಾಗವತ ತಾತ್ಪರ್ಯ ಎಂಬತಕ್ಕಂಥ ದೀವಟಿಗೆ ಅಂದರೆ ಬೆಳಕು ಇಲ್ಲ ಅಂತ ಹೇಳಿದ್ರೆ ಪುನಃ ನಮ್ಮ ಸ್ಥಾನಕ್ಕೆ ಬಂದು ಸೇರುವುದು ನಮಗೆ ದುರ್ಭರ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಆದ್ದರಿಂದಲೇ ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾತ್ರಯ ಭೇದಿನಾಂ ಭವತಾ ಸುಸಖಾ ಚಕ್ರೇಶಿ ಭಾಗವತ ನಿರ್ಣಯ ಎಂಬುದಾಗಿ ಮಧ್ಯ ವಿಜಯದಲ್ಲಿ ಆ ಭಾಗವತ ತಾತ್ಪರ್ಯದ ಬಗ್ಗೆ ಅವರು ಬರೀತಾರೆ. ಹೀಗಾಗಿ ಅಂತ ಕೃಷ್ಣ ಪರಮಾತ್ಮ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಈ ಮಧ್ಯದಲ್ಲಿ ಅಪಶಗುಣಗಳು ಉಂಟಾಗುತ್ತೆ. ಏನು ಅಪಶಗುಣಗಳು? ಪ್ರತಿಮೆಯ ಕಣ್ಣಿಂದ ಸುಮ್ಮನೆ ನೀರು ಬರೋದು, ಇದೆಲ್ಲ ಮಹಾಭಾರತ ಹೇಳೋದು, ಭಾಗವತ ಹೇಳೋದಿಲ್ಲ. ಮಹಾಭಾರತ ಹೇಳ್ತಕ್ಕಂಥದ್ದು ಅಂದರೆ ಭಾಗವತದಲ್ಲಿ ಬರೀ ಅಪಶಗುಣ ಆಯಿತು ಅಂತ ಅಷ್ಟೇ ಹೇಳಿಬಿಟ್ರೆ ಅಷ್ಟೇ, ಅದು ಬರೀ ಅಪಶಗುಣ ಅಂದರೆ ಏನು ಅಪಶಗುಣ ನಮ್ಮ ಸಂದೇಹ ಬರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಬಿಡಿಸಿ ಅದು ಮಹಾಭಾರತದಲ್ಲೆಲ್ಲ ಹೇಳಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಇಲಿಗಳು ಜಾಸ್ತಿ ಅಂತೆ, ಇಲಿಯೆಲ್ಲ ಎಲ್ಲಿ ದಾರಿ ಉದ್ದಕ್ಕೂ ಇಲಿಗಳು, ಎಲ್ಲಂದಲ್ಲಿ ಇಲಿಗಳು ಓಡಾಡ್ತವೆ, ಇದೆಲ್ಲ ಅಪಶಕುನ ಅಂತೆ ಹಂಗೆ ಕಾಣಿಸಿದ್ರೆ. ಇದಲ್ಲದೆ ಪ್ರತಿಮೆಗಳು ಇದ್ದಕ್ಕಿದ್ದಾಗೆ ಬಿದ್ದೋಗೋದು, ಗೋವಿನ ಕಣ್ಣಲ್ಲಿ ನೀರು ಬರೋದು, ಆಹಾರ ಪದಾರ್ಥವೇ ತಿನ್ನಲ್ಲ, ಸುಮ್ಮನೆ ದುಃಖದಲ್ಲಿ ಇರೋದು, ಅದೇ ಇದು ಕೃಷ್ಣ ಪರಮಾತ್ಮ ಇದ್ದಲ್ಲ ಅವನು ಹೊರಡ್ತಾನೆ ಎಂಬತಕ್ಕಂಥ ಒಂದು ಸೂಚನೆ. ಹೀಗಾಗಿದೆ, ಪ್ರಾಣಿಗಳಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ ಯಜಮಾನ ಹೋಗ್ತಾನೆ ಅಂತ ಹೇಳಿದ್ರೆ. ಅವನು ಸಾಕಿರ್ತಾರಲ್ಲ ನಾಯಿನೇ ಸಾಕಿರಲಿ, ಬೇಕಾದ್ರೆ ಅವನನ್ನು ಬಿಟ್ಟು ಬರೋದೇ ಇಲ್ಲ, ಅವನ ಹಾಸಿಗೆ ಪಕ್ಕದಲ್ಲೇ ಕೂತಿರುತ್ತೆ, ಅದನ್ನು ನೋಡಬೇಕಾದ್ರು ಏನು ಮಾಡಿದೆ ಎದ್ದು ಹೋಗ್ತಾ ಇಲ್ಲ ಅಂದರೆ ಇವನು ಹೋಗ್ತಾನೆ ಅಂತ ತಿಳ್ಕೋಬೇಕು ಆ ನಾಯಿಯಿಂದ ಕೂಡ. ಅಂದರೆ ಏನು, ಪ್ರಾಣಿಗಳಿಗೆ ಬೇಗ ಗೊತ್ತಾಗುತ್ತೆ, ನಮಗೇನು ಗೊತ್ತಾಗೋದಿಲ್ಲ. ಯಮಧರ್ಮ ಬಂದು ಹಗ್ಗ ಹಾಕಿದ ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಆದ್ದರಿಂದ ಈ ಅವರಿಗೆ ಅಂಥದ್ರ ಅಪಶಕುನ ಉಂಟಾಯಿತು, ಧರ್ಮರಾಜಂಗೆ ದುಃಖ ಆಯಿತು, ಇದೇನು ಅಪಶಕುನ ಬರ್ತಾ ಇದ್ದಲ್ಲ, ಯಾಕೆ ಹಿಂಗಾಗ್ತಾ ಇದೆ ಅಂತ ಆಲೋಚನೆ ಮಾಡ್ದ. ಹೋಮದ ಕುಂಡ ಹೋಮ ಅಗ್ನಿ ಮಾಡ್ತಾ ಇದ್ದರೆ ಅಗ್ನಿಗಳು ಮೇಲೆ ಬರ್ತಾ ಇಲ್ಲ, ಉರಿತಾ ಇಲ್ಲ, ಅದು ಕೂಡ ಏನೋ ಸಪ್ಪೆ ಇದೆ, ಗೋವುಗಳೆಲ್ಲ ಮುಖ ಎಲ್ಲ ಸಪ್ಪೆ ಮಾಡಿಕೊಂಡಿದೆ, ಯಾವ ಪ್ರಾಣಿಗಳು ನೀವು ಆಹಾರ ಮುಡ್ತಾ ಇಲ್ಲ ಅಂದರೆ ಕೃಷ್ಣ ಪರಮಾತ್ಮ ಇದ್ದಾಗ ಎಲ್ಲರೂ ಕೂಡ ಚೇತರಿಸ್ಕೊಂಡಿರ್ತಾರೆ. ಕೃಷ್ಣ ಪರಮಾತ್ಮ ಹೋದ ಅಂದರೆ ಎಲ್ಲ ಸ್ತಬ್ಧ ಅಂತ ಹೇಳಿಕ್ಕೋಸ್ಕರ ಇದು. ಈಗ ಉಡುಪಿ ಅಂದ ಕಡೆ ಎಲ್ಲ ತಟ್ಟಿರಾಯ ಅಂತ ಅವ್ರು ಮಾಡಿಟ್ಟಿರ್ತಾರೆ, ಯಾರ ಒಂದು ಮಠದಲ್ಲಿ ಒಂದು ಪರ್ಯಾಯ ಉತ್ಸವ ಕೈಗೊಳ್ತಾರೆ
ಅವರ ಮಠದ ಮುಂದೆ ಎರಡು ಬೊಂಬೆಗಳು ಇಟ್ಟಿರ್ತಾರೆ. ದೊಡ್ಡ ಒಂದು ಗಂಡು ಹೆಣ್ಣು ಇಡ್ತಾ ಇದ್ರು ಮೊದಲು, ಈಗ ಎರಡು ಗಂಡನ್ನೇ ಇಡ್ತಾರೆ. ಆ ಗಂಡು ಎರಡು ಹೆಣ್ಣನ್ನು ಇಡಿದಾಗ ಅದೇನಂದರೆ ಅಲ್ಲಿ ಉತ್ಸವ ಶುರುವಾಯಿತು ಅಂದ್ರೆ ಅಲ್ಲಿಂದ ಗಂಡು ಹೆಣ್ಣುಗಳೇನು ದಾರಿ ಉದ್ದಕ್ಕೂ ನಾಟ್ಯ ಮಾಡಿದ್ದೇನು, ನಾಟಕ ಮಾಡಿದ್ದೇನು, ಡಿಕ್ಕಿ ಹೊಡೆದಿದ್ದೇನು, ಆಯಿತಾ, ಕುಣಿದಿದ್ದೇನು, ಹೀಗೆಲ್ಲ ಮಾಡ್ಕೊಂಬಂದರು ದಾರಿ ಉದ್ದಕ್ಕೂ. ಎಲ್ಲಿವರೆಗೆ ಆ ಮಠ ಬಂದ ಕೂಡಲೇ ಅದು ಒಳಗಡೆ ಇಬ್ಬರು ಮನುಷ್ಯರಿದ್ದರು, ಅವರು ಆಚೆ ಬಂದುಬಿಟ್ರು. ಬಂದ ಕೂಡಲೇ ಎಲ್ಲ ಸ್ತಬ್ಧ ನೋಡಿ, ಇಷ್ಟೊತ್ತು ಎಷ್ಟು ಗಲಾಟೆ ಆ ನಾಲ್ಕು ಬೀದಿಯಲ್ಲಿ, ಪರಸ್ಪರ ಡಿಕ್ಕಿ ಹೊಡೆಯೋದೇನು, ಹಾಗೆ ಮಾಡು ಹೀಗೆಲ್ಲ ಮಾಡಿದ್ರು. ಕಡೆಗೆ ಆ ಪುರುಷ ಆಚೆ ಬಂದ, ಬಂದ ಕೂಡಲೇ ಸ್ತಬ್ಧ ಆಗೋಯಿತು. ಹಾಗೆ ನಾವು ಕೂಡ ಏನು ಡಿಕ್ಕಿ ಹೊಡೆದಿದ್ದು ಹೊಡೆದಿದ್ದೆ, ಅವರನ್ನು ಬೈದಿದ್ದು ಬೈದಿದ್ದೆ, ಅಥವಾ ತಿಂದಿದ್ದು ತಿಂದಿದ್ದೆ ಲೆಕ್ಕ ಇಲ್ಲ. ಆದರೆ ಯಾವಾಗ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮ ಏನಿದ್ದ ಅವನು ಆಚೆ ಬಂದ ಅಂದರೆ ಎಲ್ಲ ಕಾರ್ಯಕ್ರಮಗಳೂ ಸ್ತಬ್ಧ. ಕೃಷ್ಣ ಪರಮಾತ್ಮ ಇನ್ನೂ ಹೋಗಿಲ್ಲ, ಆಗಲೇ ಎಲ್ಲ ಹೋಗುವ ಕಳೆ ಬಂದುಬಿಟ್ಟಿದೆ ಎಲ್ಲರೂ ಕೂಡ ಅಂಥ ಸ್ಥಿತಿಯಲ್ಲಿದ್ದಾರೆ. ಧರ್ಮರಾಜ ಹೇಳ್ತಾನೆ, ಅರ್ಜುನ ಹೋಗಿ ನೋಡ್ಕೊಂಬಪ್ಪ ಅಂತ ಹೇಳ್ದ. ಆ ದ್ವಾರಕೆಯಲ್ಲಿ ಏನಾಗಿತ್ತು ನೋಡು, ಬಹುಶಃ ಕೃಷ್ಣ ಪರಮಾತ್ಮ ಹೇಳಿರುವ ಇದು ಬಂದುಬಿಡ್ತ ಕಡೆಗೆ ಅಂತ ಅಂದ್ಕೊಂಡ. ಇನ್ನೂ ಬಂದಿಲ್ಲ, ಬಂತ ಅಂತ ಅಂದ್ಕೊಂಡ. ಸರಿ, ಅವನು ಕಳಿಸ್ತಾನೆ. ಅವನು ಹೋಗಿ ಈಗ ಏಳು ದಿವಸ ಆಗಿದೆ ಅಷ್ಟೆ, ಏಳೇ ದಿವಸ ಮಹಾಭಾರತ ಪ್ರಕಾರ ಆಗಿರೋದು. ಭಾಗವತ ಹೇಳ್ತಾರೆ, ಗತಾಹ ಸಪ್ತಾಧುನಾ ಮಾಸಾಹ ಭೀಮಸೇನ ತವಾನುಜ ಅಂತಾನೆ. ನಿನ್ನ ತಮ್ಮ ಹೋಗಿ ಏಳು ತಿಂಗಳಾಗೋಯಿತು, ಇನ್ನೂ ಅವನ ಜಾಡೇ ಇಲ್ಲ, ಏನಾಗಿದ್ದ ನೋಡ್ಕೊಂಬಪ್ಪ ನೀನಾದರೂ ಹೋಗಿ ಅಂತ ಅವನು ಕೇಳ್ತಾ ಇದ್ದಾನೆ. ವಸ್ತುತ ಇಲ್ಲಿ ಏಳು ದಿವಸ ಹೋಗಿರೋದು ಮಹಾಭಾರತ ಪ್ರಕಾರ, ಇದು ಏಳು ತಿಂಗಳಾಗಿದೆ. ಮತ್ತು ಇಲ್ಲಿ ಶ್ರೀಮದಾಚಾರ್ಯ ತಾತ್ಪರ್ಯ ಕೊಡಬೇಕು. ಏನು ಕೊಡ್ತಾರೆ ಅಂದರೆ, ಅಹಸ್ತು ಮಾಸ ಶಬ್ದೋಕ್ತಂ ಯತ್ ಚಿಂತಾಯುತಂ ರಜೇತ್. ನಮಗೆ ಚಿಂತೆ ಜಾಸ್ತಿ ಇದ್ದಾಗ ಒಂದೊಂದು ದಿವಸವೂ ಒಂದೊಂದು ತಿಂಗಳಾಗಿ ಆಗುತ್ತೆ ನೋಡು, ಮನೋವೈಜ್ಞಾನಿಕವಾದ ರೀತಿಯಿಂದ ಶ್ರೀಮದಾಚಾರ್ಯ ಉತ್ತರ ಕೊಟ್ಟಿದ್ದಾರೆ. ನಮಗೆ ಹಾಗೆ ಅಲ್ವಾ, ದುಃಖ ಇತ್ತು ಅಂದರೆ ದಿವಸ ಹೋಗೋದೇ ಇಲ್ಲ, ಈ ಚಾತುರ್ಮಾಸ ಹೋಗೋದೇ ಇಲ್ಲ, ಎರಡು ತಿಂಗಳು ಬೇರೆ ಇದೆ, ಈಗ ಇನ್ನೂ ಐದೇ ದಿವಸ ಆಗಿದ್ದು, ಇಷ್ಟೊತ್ತಿಗೆ ಹದಿನೈದು ದಿವಸ ಆಗೋಗ್ಬೇಕಾಗಿತ್ತು, ಹೋಗ್ತಾನೇ ಇಲ್ಲ. ಯಾಕೆ ಅಂದರೆ ತಲೆ ಕೂತ್ಕೊಂಡ್ಬಿಟ್ಟಿದೆ ನಮಗೀಗ, ಎರಡು ತಿಂಗಳು ಬೇರೆ ಇದ್ದಲ್ಲಪ್ಪ ಹೇಗೆ ಅಂತ ಅನಿಸ್ಬಿಟ್ಟಿದೆ. ಹಾಗಾಗಿ ಇನ್ನು ಹೋಗಬೇಕಿನ್ನೂ. ಅದು ಅಂದರೆ ಏನು ತಾತ್ಪರ್ಯ, ದುಃಖ ಇದ್ದಾಗ ದಿವಸಗಳು ನಿಧಾನ. ಅಹಸ್ತು ಮಾಸ ಶಬ್ದೋಕ್ತಂ, ಅವನು ಹೋಗಿದ್ದು ಏಳೇ ದಿವಸ, ಏಳು ತಿಂಗಳಾಗೋದು ಅವನಿಗೆ. ಅದೇ ಇವರಿದ್ದಾರಲ್ಲ ಯಾದವರು, ಅವರ ಶಾಪ ಬಂತು, ಋಷಿಗಳದ್ದು ಶಾಪ ಬಂತು. ಏನಂತ ಅಂದರೆ, ನೀವೇ ಪರಸ್ಪರ ಹೋಗ್ಕೊಂಡು ಸಾಯಿರಿ ಅಂತ ಶಾಪ ಕೊಟ್ಟರು. ಈಗಾಗಲೇ ಗಾಂಧಾರಿ ಕೊಟ್ಟಿದ್ದರು, ಅವರು ಬೇರೆ ಅದನ್ನು ಭದ್ರ ಮಾಡಿದರು. ಈ ಸಂದರ್ಭದಲ್ಲಿ ಬಲರಾಮದೇವ ಹೇಳಿದ್ದ, ಯಾರಾದರೂ ಕೂಡ ನೀವು ಯುದ್ಧ ಮಾಡೋದಾಗಲಿ ಅಥವಾ ಆ ಮಧುವನ್ನು ಪಾನ ಮಾಡೋದಾಗಲಿ ಯದ್ವಾ ತದ್ದು ವ್ಯವಹಾರ ಮಾಡೋದಾದರೆ ನಿಮ್ಮ ಆಸ್ತಿ ಪೂರ್ತಿ ನಾನು ಮುಟ್ಟುಗೋಲು ಮಾಡ್ಕೊತೇನೆ ಅಂತ ಭಯಪಡಿಸ್ಬಿಟ್ಟಿದ್ದ. ಅವನೇ ದೊಡ್ಡ ಕಾದಂಬರಿಕಾರ, ಅವನೇ ಕುಡಿಯೋನೇ ಜಾಸ್ತಿ, ಅವನು ಕೂಡ ಹತ್ತಿಕ್ಕಿಬಿಟ್ಟಿದ್ದ ಅವನು. ಆದರೆ ಕ್ರಮೇಣ ಎಷ್ಟು 36 ವರ್ಷ ಶಾಪ ಬಂದು 36 ವರ್ಷ ಆದರೆ ಎಲ್ಲ ನಿಧಾನಕ್ಕೆ ಹೋಗ್ತಾ ಬಂತು ಅವರಿಗೆ ಆ ಸುಖ ಇದ್ದಿದ್ದರಿಂದ. 36 ವರ್ಷ ಮೂರುವರೆ ದಿವಸ ಆದಂಗೆ ಆಗೋಯ್ತು ಅವರಿಗೆ. ಅದನ್ನೇ ವಿಪರೀತೆ ವಿಪರ್ಯಯ ಅಂತಾರೆ. ಸುಖ ಇದ್ದಾಗ ದಿವಸಗಳೆಲ್ಲ ಒಂದು ದಿವಸ ಆಗೋಗುತ್ತೆ ತಿಂಗಳು, ದುಃಖ ಇದ್ದಾಗ ಒಂದು ದಿವಸ ತಿಂಗಳಾಗತ್ತೆ ಅಂತ. ಇದು ಕೂಡ ಮನೋವೈಜ್ಞಾನಿಕವಾದ ರೀತಿಯಿಂದ ಮಧ್ವಾಚಾರ್ಯ ಉತ್ತರ ಕೊಡ್ತಾರೆ. ಇದ್ಯಾರು ಈ ಭಾಗಗಳಿಗೆ ಯಾರು ಉತ್ತರ ಕೊಟ್ಟೇ ಇಲ್ಲ, ಅದನ್ನು ಶ್ರೀಮದಾಚಾರ್ಯ ಕೊಟ್ಟಿದ್ದಾರೆ. ಯಾಕೆಂದರೆ ವೇದಿವ್ಯಾಸ ದೇವರಿಂದಲೇ ಅವರು ಪಾಠ ಕೇಳಿದ್ದಾದ್ದರಿಂದ ವೇದಿವ್ಯಾಸ ದೇವರು ಎಲ್ಲ ಇಂಥ ಗುಟ್ಟುಗಳೆಲ್ಲ ಅವರು ಹೇಳಿಕೊಟ್ಟೆ ಕೊಡ್ತಾರೆ, ಸ್ವತಃ ಪೂರ್ಣ ಪ್ರಜ್ಞರು. ಆದ್ದರಿಂದ ಅದನ್ನು ಕೂಡ ನಾವು ತಿಳ್ಕೋಬೋದು ಅಂತ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಭೀಮಸೇನ ಹೋಗಬೇಕು. ಅಲ್ಲಿ ಅರ್ಜುನ ಗತಿ ಏನಾಯಿತು, ಅಲ್ಲಿ ಹೋದರೆ ಏನಾಗಿದೆ ಅಂದರೆ, ಈಗಾಗಲೇ ಯಾದವರೆಲ್ಲ ಇದ್ದರಲ್ಲ ಅವರಿಗೆಲ್ಲ ಒಂದು ಗಲಾಟೆ ಶುರು ಆಯಿತು. ಏನಂದರೆ ಇನ್ನು ಮುಗಿತಾ ಬಂತು ಕೃಷ್ಣ ಪರಮಾತ್ಮ ಹೊರಡೋದು, ಬಲರಾಮನಿಗೆ ಹೇಳಬೇಕು, ಅದಕ್ಕೆ ಮೊದಲು ಈ ಯಾದವರನ್ನು ಕಳಿಸ್ಬಿಡೋಣ ನೋಡಿ ಪರಮಾತ್ಮಂದು. ಯಾಕೆಂದರೆ ನಾನು ಇರುವಾಗೆ ಯಾದವರು ಹೊರಟೋದ್ರೆ ಅವ್ರಿಗೆ ಒಳ್ಳೆ ಗತಿ ಆಗುತ್ತೆ, ನಾನು ಹೋದ ಮೇಲೆ ಹೊರೋದು ಒಳ್ಳೆ ಗತಿ ಆಗೋದಿಲ್ಲ, ಅದಕ್ಕೆ ನಾನು ಇರುವಾಗಲೇ ಕಳಿಸ್ಬಿಡೋಣ ಅಂತ ಆ ಉಪಾಯ ಮಾಡಿ ಅವನು ಬಂಡ್ರಪ್ಪ ನಾವೆಲ್ಲ ಪ್ರವಾಸಕ್ಕೆ ಹೋಗೋಣ ಅಂದ. ದ್ವಾರಕಾಕ್ಕಿಂತಲೂ ಕೂಡ ದೊಡ್ಡ ಕ್ಷೇತ್ರ ಯಾವುದಿದೆ, ದ್ವಾರಕಾವೈ ಪಾಂಸುನ ಸಮುದೀರಿತಾಹ. ದ್ವಾರಕೆಯಲ್ಲಿ ಇರತಕ್ಕಂಥ ಒಂದು ಧೂಳು ನಮ್ಮ ಮೇಲೆ ಬಿದ್ದರೂ ಕೂಡ ಎಷ್ಟೋ ಜನ್ಮದ ಪಾಪ ಪರಿಹಾರ ಆಗುತ್ತೆ ಅಂದರೆ, ಆ ದ್ವಾರಕೆಗಿಂತ ಇನ್ನು ಪುಣ್ಯಕ್ಷೇತ್ರ ಯಾವುದಿದೆ ಅದನ್ನು ಬಿಟ್ಟು ಪುನಃ ಪ್ರವಾಸಕ್ಕೆ ಕರ್ಕೊಂಡೋಗಿದ್ದಾನೆ ಪರಮಾತ್ಮ. ಪ್ರವಾಸಕ್ಕೆ ಹೋದಾಗ ಸರಿ ಎಲ್ಲ ಬೇಕಾದಷ್ಟು ಹೋಮಗಳು ಮಾಡಿದ್ರು, ದಾನಗಳು ಮಾಡಿದ್ರು, ಧರ್ಮ ಮಾಡಿದ್ರು, ಬ್ರಾಹ್ಮಣರ ಆಶೀರ್ವಾದ ಪಡೆದರು, ಅನಂತರದಲ್ಲಿ ಮಧುಪಾನ ಶುರು ಮಾಡಿದ್ರು. ಈಗಾಗಲೇ ಕುಡಿದು ಶುರು ಮಾಡಿಬಿಟ್ಟಿದ್ರು, ಈಗಾಗಲೇ ಈಗ ಮಧುಪಾನ ಶುರು ಮಾಡಿದ್ರು. ಆ ಮಧು ಎಂಬತಕ್ಕಂಥದ್ದು ಹೊಟ್ಟೆಗೆ ಹೋದಾಗ
ಒಳಗಡೆ ಇದ್ದಿದ್ದು ಆಚೆ ಬರುತ್ತೆ ಅಂತ ಗೊತ್ತಲ್ಲ. ಇದು ಹೊರಗಡೆ ಹೋಯಿತು ಅಂತ ಒಳಗಡೆ ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಮಾತುಗಳು ಬೈಗಳು ಅದೆಲ್ಲ ಶುರು ಆಯಿತು. ಆ ಸಾತ್ತಿಗೆ ಶುರು ಮಾಡ್ದ, ಆಮೇಲೆ ಇನ್ನೊಬ್ಬನಿದ್ದ ಅವನು ಶುರು ಮಾಡ್ದ. ಹೀಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಶುರು ಮಾಡಿ ಒಬ್ಬೊಬ್ಬರು ಹೊಡಿಲಿಕ್ಕೆ ಶುರು ಮಾಡಿಕೊಡ್ರು. ಯುದ್ಧ ಶುರು ಆಯಿತು. ಆ ಶಾಪ ಎಂಬತಕ್ಕಂಥದ್ದು ಇದು. ಎಲ್ಲ ಯಾದವರೂ ಕೂಡ ಆಯುಧಗಳೇ ಇಲ್ಲ, ಹೆಂಗೆ ಸಾತ್ರು ಆಯುಧ ಏನು ತೊಗೊಂಡೋಗಿಲ್ಲ ಅವರು. ಅದು ಕ್ಷತ್ರಿ ಯಾವತ್ತು ಆಯುಧ ಇಟ್ಕೊಂಡಿರಬೇಕು. ಆದರೆ ಈ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ, ಯಾದವರೆಲ್ಲರೂ ಕೂಡ ಒಂದು ಕಡೆ ಸೇರಿದ್ದಾರೆ. ಎಲ್ಲ ಹುಡುಗರು ಅಷ್ಟೇ, ಇನ್ನೂ ಅವರು 18, 19, 20 ವರ್ಷ ಅಷ್ಟೇ ಹುಡುಗರು. ಈ ಸಂದರ್ಭದಲ್ಲಿ ಋಷಿಗಳೆಲ್ಲ ಬರ್ತಾ ಇದ್ದಾರೆ. ಆ ಋಷಿಗಳು ಬರೋದನ್ನು ನೋಡಿದ್ರಿ ಇವರು. ಆ ಸಾಂಬ ಅಂತ ಹೇಳ್ಬಿಟ್ಟು ಜಾಂಬವತಿಯ ಮಗ ಇದ್ದ, ಅವನು ಸ್ವಲ್ಪ ಹೆಣ್ಣಿನ ಆಕಾರ, ಅವನು ಹೆಣ್ಣಿನ ಆಕಾರ ಅಂದರೆ ಜ್ಯೋತಿಷ್ಯ ಪ್ರಕಾರವಾಗಿ ಯಾರಾದರೂ ಸಪ್ತಮ ರಾಶಿಯಲ್ಲಿ ಲಗ್ನದಿಂದ ಸಪ್ತಮ ರಾಶಿಯಲ್ಲಿ ಅದರ ಸಂಪರ್ಕ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹೆಣ್ಣು ಇದ್ದಂತೆ ಇರ್ತಾನೆ. ಅದೇ ಅಷ್ಟಮ ಮತ್ತು ನವಮ ರಾಶಿಗಳು ದಶಮ ರಾಶಿಗಳ ಪ್ರಭಾವ ಇತ್ತು ಅಂತ ಹೇಳಿದ್ರೆ ಹೆಂಗಸು ಗಂಡಸಿನಂತೆ ವ್ಯವಹಾರ ಮಾಡ್ತಾ ಇರ್ತಾಳೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾಳೆ. ಅವಳು ಹೆಂಗಸಂತೆ ಸ್ವಲ್ಪ ಆ ರೀತಿ ಇತ್ತು. ಅವನು ಸೀರೆಗಿರಿ ಎಲ್ಲ ಉಡಿಸಿ ಅವಳು ಗರ್ಭಿಣಿಯಂತೆ ಮಾಡಿ ಅವನನ್ನು ಋಷಿಗಳು ಬರ್ತಾ ಇದ್ದಾರೆ, ವಿಶ್ವಾಮಿತ್ರ ಅಸಿತ ತ್ರಿತ ಅವರೆಲ್ಲ ಬರ್ತಾ ಇದ್ದಾರೆ. ಸ್ವಾಮಿ ನಮಸ್ಕಾರ ಅಂದರು. ಏನಪ್ಪ ಏನು ವಿಶೇಷ ಅಂದರು. ಏನಿಲ್ಲ, ಇವಳು ವಜ್ರ ಇದ್ದಾನಲ್ಲ ಅವನ ಹೆಂಡತಿ. ವಜ್ರ ಯಾರಂದರೆ ಕೃಷ್ಣ ಪರಮಾತ್ಮನ ಮಗ ಪ್ರದ್ಯುಮ್ನ, ಅವನ ಮಗ ಅನಿರುದ್ಧ, ಅವನ ಮಗ ವಜ್ರ, ಕೃಷ್ಣ ಪರಮಾತ್ಮನ ಮರಿಮಗ. ಅವನ ಹೆಂಡತಿ ಇವಳು, ಗರ್ಭಿಣಿ ಆಗಿದ್ದಾಳೆ. ಇವತ್ತು ನಾಳೆ ಅವರು ಮಗುವಿಗೆ ಜನ್ಮನೂ ಕೊಡ್ತಾಳೆ. ಯಾವ ಮಗು ಹುಟ್ಟತ್ತೆ ಎಂಬುದು ನಮಗೆಲ್ಲ ಕುತೂಹಲ ಇದೆ, ಅವಳಿಗೂ ಕುತೂಹಲ ಇದೆ. ನೀವು ತ್ರಿಕಾಲವೇತ್ತರು ಅದನ್ನು ತಿಳಿಸ್ಕೊಟ್ರೆ ತುಂಬ ಸಂತೋಷ ಪಡ್ತೀವಿ ಎಂದು ಅಪಹಾಸ್ಯ ಮಾಡಲಿಕ್ಕೆ ಋಷಿಗಳೆಲ್ಲ ನೋಡಿದ್ರು. ನಿಮಗೆಲ್ಲ ಆಟ ಜಾಸ್ತಿ ಆಯಿತು. ಕೃಷ್ಣ ಪರಮಾತ್ಮನ ಬೆಂಬಲ ಇದೆ ಅಂತ ಹೇಳಿಬಿಟ್ಟು ನೀವು ಮಾಡಿದ್ದೆಲ್ಲ ತಪ್ಪು, ನೀವು ಮಾಡಿದ್ದೆಲ್ಲ ಒಳ್ಳೆಯದಾಗೋದಿಲ್ಲ, ಇದೆಲ್ಲ ತಪ್ಪೇನೆ, ಆ ವಸ್ತ್ರ ತೆಗಿರಿ. ಇವನು ಅಂತಾರೆ ಅವರು, ಇವನು ಒಂದು ಕಬ್ಬಿಣವನ್ನು ಹಡಿತಾನೆ, ಅದರಿಂದ ನೀವೆಲ್ಲ ಸಾಯ್ತೀರಿ ಹೋಗಿ ಅಂತ ಶಾಪ ಕೊಟ್ಟು ಹೋದರು. ಅಷ್ಟೋಗಿ ಸುಮ್ಮನೆ ಇರಬೇಕಲ್ಲ ಅವರು, ಕೃಷ್ಣ ಪರಮಾತ್ಮ ಹೋಗಿ ಹೇಳಿದ್ರು ಅದನ್ನು, ನಾವು ಶಾಪ ಕೊಟ್ಬಿಡ್ರಿ ಅಂತ. ಒಳ್ಳೆ ಕೆಲಸ ಮಾಡಿದ್ರು ಬಿಡ್ರಿ ಅಂತ. ಅಂದರೆ ಏನು ತಾತ್ಪರ್ಯ ಅದಕ್ಕೆ? ಅವನೇ ತೀರ್ಮಾನ ಮಾಡಿದ್ದನ್ನು ಕಳಿಸಬೇಕು ಅಂತ. ಇದೆಲ್ಲ ನೆಪಗಳಷ್ಟೇ ನೋಡಿ. ಯಾವತ್ತೂ ಅಷ್ಟೇ, ನಾವು ಇಲ್ಲೇ ಇರಬೇಕಾದ್ರೆ ಪರಮಾತ್ಮ ಏನಿದ್ದಾನೆ ಅವನ ಇಚ್ಛೆ ಎಂಬುದು ಮುಖ್ಯ. ನಮ್ಮ ಇಚ್ಛೆ ಎಂಬುದಕ್ಕಂಥದ್ದು ಮುಖ್ಯ ಆಗುವುದಿಲ್ಲ. ಅವನಿದ್ದಾನೆ ಅಂತ ಹೇಳಿದರೆ ಅವನು ಅವನು ಅದು ಕೊಡುಗೀತ ಕೃಷ್ಣ ಪರಮಾತ್ಮನ ಇಚ್ಛೆ ಮಾಡ್ದ ಅಂತ ಹೇಳಿದರೆ ಅದು ಅವನು ಬದುಕಿರಬೇಕು ಅಂತ ಬದುಕಿರ್ತಾನೆ. ಅಕಸ್ಮಾತ್ ಏನಾದರೂ ಅವನ ಇಚ್ಛೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಇಚ್ಛೆ ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಅಂದರೆ ಏನು, ಅವನ ಇಚ್ಛೆಯೇ ಪ್ರಧಾನ ಅಂತಾಯಿತು. ಇಲ್ಲಿ ನೋಡಿ, ಉದ್ಧವ ಇದ್ದ ಅಂದರೆ ಯಾದವರೆಲ್ಲ ಸತ್ತವಲ್ಲಿ ಶಾಪ ಕೊಟ್ಟರು, ಉದ್ಧವ ಸಾಯಿಲೇ ಇಲ್ಲ. ಇದೇ ಪರೀಕ್ಷಿತ್ ರಾಜ ಕೇಳ್ತಾನೆ, ಎಲ್ಲರೂ ಕೂಡ ಹೋಗಬೇಕು ಅಂತ ಶಾಪ ಕೊಟ್ಟಿದ್ದರು ಕೂಡ ಇವನು ಯಾಕೆ ಹೋಗಲಿಲ್ಲ ಅಂದರೆ, ನೋಡಪ್ಪ ಅವನಿಂದ ಕೆಲಸ ಆಗಬೇಕಾಗಿದೆ ಅಂತ ಪರಮಾತ್ಮ ಇಚ್ಛಾ ಪಟ್ಟಿದ್ದಾನೆ, ಅದಕ್ಕೆ ಅವನಿದ್ದಾನೆ. ಹಾಗಾದರೆ ನಾವಿಲ್ಲಿರಬೇಕು ಅಂತ ಇಚ್ಛಾಪಟ್ಟರೆ ಪ್ರಯೋಜನ ಇಲ್ಲ. ಪರಮಾತ್ಮನೂ ಇಲ್ಲಿರಬೇಕು ಅಂತ ಇಚ್ಛೆ ಎಷ್ಟು ದಿವಸ ಮಾಡಿರ್ತಾನೋ ಅಷ್ಟು ದಿವಸ ಆರಾಮಾಗಿ ಇರ್ತೀವಿ. ಆದ್ದರಿಂದ ಪರಮಾತ್ಮನ ಇಚ್ಛೆ ಎಂಬತಕ್ಕಂಥದ್ದೇ ಪ್ರಧಾನವಾದದ್ದು ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ಅವನು ಕೂಡ ಆಯಿತು, ಈ ಆ ಶಾಪ ಕೂಡ ಸೇರಿದೆ. ಅವರು ವಸ್ತ್ರವನ್ನು ತೆಗೆದರು. ತೆಗೆದುಕೊಳ್ಳೇ ದೊಡ್ಡ ಒಂದು ಮುಸಲ ಅಂದರೆ ಒನಕೆ. ಇದನ್ನು ವಿವರಣೆ ಮಾಡತಕ್ಕಂಥ ಒಂದು ಪರ್ವ ಇದೆ ಮಹಾಭಾರತದಲ್ಲಿ, ಮೌಸಲ ಪರ್ವ ಅಂತ ಅದಕ್ಕೆ ಹೆಸರು. ಮುಸಲ ಬಂದಿದ್ದೆಲ್ಲ ಆ ಪರ್ವದಲ್ಲೇ, ಆ ಕಥೆಯೆಲ್ಲ ಬರೋದದೇ. ಸರ್ ಅವರೆಲ್ಲ ತೊಗೊಂಡೋಗಿ ಭಯ ಇದು ಉಂಟಾಯಿತು, ಏನಾಗುತ್ತೋ ಗತಿ ಅಂತ ಹೇಳಿಬಿಟ್ಟು ಹೇಗೆ ಅಲ್ಲಿ ಆಗ ಉಗ್ರಸೇನ ರಾಜನಾಗಿದ್ದ ಅವನ ಹತ್ರ ಹೇಳಿದರು, ಏ ಕೃಷ್ಣ ಪರಮಾತ್ಮ ಇರುವಾಗ ಇದೆಲ್ಲ ನಮಗೇನು ಮಾಡುತ್ತೋ, ನೀವು ಎಷ್ಟು ಜನ ಇದ್ದೀರಲ್ಲ, ಹೋಗಿ ಸಮುದ್ರಕ್ಕೆ ಹೋಗ್ಬಿಟ್ಟು ಎಲ್ಲ ಉಜ್ಜಿ ಬಿಸಾಕ್ಬಿಡಿ ಅಂದ. ಸರಿ, ಎಲ್ಲ ಉಜ್ಜಿ ಉಜ್ಜಿ ಅದನ್ನು ಮುಂದೆ ಇಷ್ಟು ತುಂಡು ಮಾಡಿ ಬಿಸಾಕಿದರು ನೀರಲ್ಲಿ. ಆದರೆ ಶಾಪವೇ ಆ ಕಬ್ಬಿಣದ ರೂಪದಲ್ಲಿ ಇದ್ದಿದ್ದು. ಅವರ ಇತ್ತಲಗಡೆ ಹೋದ ಕೂಡಲೇ ಏನಾಗಿತ್ತು ಅಂದರೆ ಎಲ್ಲ ಜೊಂಡು ಹುಳ್ಳುಗಳಾಗಿ ಬೆಳ್ಕೊಂಡು ಅದು. ಸರಿ, ಇವರೆಲ್ಲ ಯುದ್ಧ ಮಾಡಬೇಕು, ಆಯುಧಗಳಿಲ್ಲ, ಕೈ ಕೈ ಮಿಲಾಯಿಸ್ತಾ ಇದ್ದಾರೆ. ಕಡೆಗೇನಾಯಿತು, ಕೃಷ್ಣ ಪರಮಾತ್ಮ ಬಲರಾಮ ಅಲ್ಲೇ ಇದ್ದರು, ತೊಗೊಳ್ರ ಇದು ಅಂತ ಹೇಳ್ಬಿಟ್ಟು ಅವರೇ ಕಿತ್ಕೊಟ್ರಂತೆ. ಮಹಾಭಾರತ ಹೇಳುತ್ತೆ ಯಾವುದನ್ನು, ಜೊಂಡು ಹುಲ್ಲು ಕಿತ್ಕೊಟ್ರಂತೆ.
ಹೊಡ್ಕೊಳ್ಳಿ ಅಂತ. ಸರಿ, ಅವರೇನು ಕುಡಿದು ಬಿಟ್ಟಿದ್ದಾರೆ, ಯಾರು ಕೊಟ್ಟರು ಅಂತೂ ಗೊತ್ತಿಲ್ಲ. ತೊಗೊಂಡ್ರು ಎತ್ತು ಒಂದೇಟು ಹೊಡೆದ್ರು, ಕತ್ತಿಯಿಂದ ತಲೆ ಹಾರದಂತೆ ಹಾರೋಯಿತು. ಆ ಬ್ರಾಹ್ಮಣರ ಶಾಪ ಅಂದರೆ ಹಾಗೆ. ಅದಕ್ಕೆ ಬ್ರಾಹ್ಮಣರಿಗೆ ಶಾಪಾಯುಧ ಅಂತ ಹೇಳ್ತಾರೆ. ಇನ್ಯಾವ ಆಯುಧವೂ ಅವರಲ್ಲಿಲ್ಲ, ಶಾಪ ಕೊಟ್ಟರು ಅಂದರೆ ಅವ್ರು ಸತ್ರು ಅಂತ ಅರ್ಥ. ಹಾಗೆ ಎಲ್ಲರೂ ಸತ್ತೋದು, 5,000 ಜನ ಸತ್ರು. ಬಲರಾಮನಿಗೆ ಹೇಳ್ದ, ನೀನು ಮೊದಲು ಬಂದಿದ್ದೀಯಲ್ವಾ, ನೀನು ಹೊರಟು ಬಿಡು, ಆಮೇಲೆ ನಾನು ಬರ್ತೀನಿ ಇಂದ. ಈಗಲೂ ಕೂಡ ಆ ಪ್ರವಾಸಕ್ಕೆ ಹೋದಾಗ ನಾವು ಆ ಸಮುದ್ರ ಇದೆ, ಆ ಸಮುದ್ರದಿಂದ ಗೀತಾ ಮಂದಿರ ಅಂತ ಒಂದು ಪ್ರದೇಶ ಇದೆ ಅಲ್ಲೇ. ಆ ಗೀತಾ ಮಂದಿರದ ಪಕ್ಕದಲ್ಲಿ ಒಂದು ಸಣ್ಣ ಕೋಣೆ ಇದೆ, ಆ ಕೋಣೆಯಲ್ಲಿ ಗೋಡೆ ಇದೆ, ಈ ಗೋಡೆಗೆ ಒಂದು ರಂಧ್ರ ಇದೆ. ಆ ರಂಧ್ರದ ಮೂಲಕ ದೊಡ್ಡ ಸರ್ಪವಾಗಿ ಯಾರು ಬಲರಾಮದೇವ ಸಮುದ್ರಕ್ಕೆ ಹೋದ. ಆಗ ಅವನ ಬಂಧುಗಳೆಲ್ಲ ಬಂದು ಅವನನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋದರು ಅಂತ. ಶೇಷದೇವ ಅಲ್ವಾ ಅವನು, ಆ ಹೋದರು ಅಂತ. ಈಗಲೂ ಕೂಡ ಆ ಜಾಗ ಇದೆ, ಗೀತಾ ಮಂದಿರ ಪಕ್ಕದಲ್ಲಿದೆ ಅದು. ಹೀಗಾಗಿ ಅಂತೂ ಈಗಲೂ ಅಷ್ಟೇ, ಆ ಪ್ರದೇಶಕ್ಕೆ ನೀವು ದ್ವಾರಕೆಗೆ ಮತ್ತು ಪ್ರವಾಸಕ್ಕೆ ನೀವು ಪ್ರವೇಶ ಮಾಡ್ತಾ ಇದ್ದಾಗೇ ಆ ಜೊಂಡು ಹುಲ್ಗಳು ಇಷ್ಟೆಟ್ಟು ಹತ್ರ ಗಿಡಗಳು ಕಾಣಿಸುತ್ತೆ ನಮಗೆ. ಅದರಿಂದಲೇ ಚಾಪೆ ಮಾಡೋದು, ಈ ಚಾಪೆ ಅಲ್ಲ, ದಪ್ಪ ದಪ್ಪ ಚಾಪೆ ಬರುತ್ತಲ್ಲ ಅದು, ಅದು ಮಾಡೋದಲ್ಲ ಅದರಿಂದಲೇ. ಹೀಗಾಗಿ ಅಂತಹ ಒಂದು ಎಲ್ಲ ಸತ್ತೋದ್ರು. ಕಡೆಗೆ ಕೃಷ್ಣ ಪರಮಾತ್ಮ ಹೇಳ್ದ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಗಿಡದ ಪಿಪ್ಪಲ ಗಿಡ ಇದೆ ಅಲ್ಲಿ ಅಲ್ಲಿ ಮಲಗಿದ್ದಾನೆ ಪರಮಾತ್ಮ. ಆ ಸಂದರ್ಭದಲ್ಲಿ ಯಾವ ಮೂಲ ರೂಪದಲ್ಲಿ ಭೃಗು ಋಷಿ ಆಗಿದ್ದ ಆ ವ್ಯಕ್ತಿ, ಪರಮಾತ್ಮ ಏನಿದ್ದಾನೆ, ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ತಿಳ್ಕೊಂಬರಲಿಕ್ಕೆ ಅಂತ ಹೋದವನು ಪರಮಾತ್ಮನ ಎದೆಗೆ ಒದ್ದಿದ್ದಾನೆ. ಲಕ್ಷ್ಮೀದೇವಿ ವಾಸ ಮಾಡತಕ್ಕಂಥ ಒಂದು ಜಾಗಕ್ಕೆ ಒದ್ದಿದ್ದಾನೆ ಅಂತ ಹೇಳಿದ್ರೆ ಅದೇ ನೆಪ ಮಾಡಿಕೊಂಡು ಲಕ್ಷ್ಮೀದೇವಿ ಏನು ಮಾಡಲು ಕೊಲ್ಲಾಪುರಕ್ಕೆ ಬಂದಳು. ಪರಮಾತ್ಮ ವೈಕುಂಠ ಇಳಿದು ಬಂದು ಆ ತಿರುಮಲದಲ್ಲಿ ತಿರುಪತಿಯಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡ. ಹಾಗಾಗಿ ಭೃಗು ಋಷಿ ಇದ್ದ ಅವನ ಕಾರ್ಯಕ್ರಮದಿಂದಾಗಿ ಇಲ್ಲಿ ಇಷ್ಟಾಯಿತು. ಆಮೇಲೆ ಏನೋ ಪಾಪ ಪುಣ್ಯಗಳೆಲ್ಲ ಮಾಡಿಕೊಂಡು ಪಾಪ ಎಲ್ಲ ಪರಿಹಾರ ಮಾಡಿಕೊಂಡ. ಆದರೂ ಕೂಡ ಅವನು ಮಾಡಿರತಕ್ಕಂಥ ನೀಚ ನೀಚ ಕರ್ಮ ಆಪ್ತಂ ನೀಚ ನೀಚ ಕರ್ಮತಃ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅಂದರೆ ಅವನು ಮಾಡಿರತಕ್ಕಂಥ ನೀಚಾತಿ ನೀಚವಾದ ಪರಮಾತ್ಮನ ಎದೆಗೆ ಒದೆಯೋದು ಎಂಬತಕ್ಕಂಥ ನೀಚಾತಿ ನೀಚ ಕರ್ಮ ಇನ್ನೊಂದಿಲ್ಲ. ಅಂತಹ ಕರ್ಮದಿಂದಾಗಿ ಅವನು ಜರಾವ್ಯಾಧನಾಗಿ ಬೇಡನಾಗಿ ಹುಟ್ಟಿದ್ದಾನೆ. ಅವನಿಗೇನಾಯಿತು, ಒಂದು ಮೀನಿಗೆ ಮೀನಲ್ಲಿ ಅವನು ತಿನ್ನಲಿಕ್ಕೆ ಕತ್ತರಿಸಿದಾಗದಲ್ಲಿ ಆ ತುಂಡು ಬಿಸಾಕಿತ್ತು, ಅದು ಮೀನು ನುಂಗಿತ್ತಲ್ಲ, ಅದನ್ನು ತೊಗೊಂಡು ಬಾಣಕ್ಕೆ ಸೇರಿಸ್ಕೊಂಡೆ, ಚೂಪಾಗಿದೆ ಅದಕ್ಕೆ ಬೇಕಾಗತ್ತೆ ಅಂತ. ಇದರಿಂದ ಏನಾಯಿತು, ಪರಮಾತ್ಮ ಒಂದು ವೃಕ್ಷದ ಕೆಳಗಡೆ, ಈಗಲೂ ಕೂಡ ಆ ವೃಕ್ಷ ಇದೆ, ಆ ಗಿಡ ಹಾಗೇ ಇದೆ, ಸುಮಾರು 5,130 ವರ್ಷದ ಹಿಂದಿದ್ದರು, ಇನ್ನೂ ಇದೆ ಅದು. ಅಂದರೆ ಪರಮಾತ್ಮ ಹೊರಕೊಂಡಿದ್ದ ಅಂತ ಹೇಳಿದ ಮೇಲೆ ಜೀವ ಕೊಡುವವನೇ ಪರಮಾತ್ಮ. ಆದ್ದರಿಂದ ಅವನು ಹೊರಕೊಂಡಿದ್ದ, ಅವನ ಸ್ಪರ್ಶ ಆಗಿತ್ತು ಅಂದರೆ ಅದು ಯಾವುದು ಏನೂ ಸಾಯೋದಿಲ್ಲ. ಅದು ಆ ಗಿಡ ಪಕ್ಕದಲ್ಲೇ ಇದೆ. ಅಲ್ಲೇ ಬಾಣತೀರ್ಥ ಅಂತೇಳ್ಬಿಟ್ಟು ಬಿಟ್ಟನಲ್ಲ ಬಾಣ, ಆ ಬಾಣತೀರ್ಥ ಕೂಡ ಪಕ್ಕದಲ್ಲೇ ಇದೆ ಈಗಲೂ ಕೂಡ ಅಂತ. ಅವೆಲ್ಲ ಪ್ರವಾಸದಲ್ಲಿ ನೋಡ್ಬೋದು ನಾವು. ಅಂತ ಪರಮಾತ್ಮ ಮಲಗಿರ್ತಕ್ಕಂಥ ಜಾಗದಲ್ಲಿ ಒಂದು ಇದನ್ನು ಯಾವುದು ಬೊಂಬೆ ಚಿತ್ರವನ್ನು ಮಾಡಿಬಿಟ್ಟು ಅಲ್ಲಿ ಮಲಗಿಸಿ ಇಟ್ಟಿದ್ದಾರೆ. ನಮಗೊಂದು ಐಡಿಯಾ ಅಂದರೆ ಕಲ್ಪನೆ ಬರಲಿ ಆ ದೃಶ್ಯದ್ದು ಅಂತ ಮಾಡಿಟ್ಟಿದ್ದಾರೆ. ಅಂತ ಅಲ್ಲಿ ಅವನು ಬಾಣವನ್ನು ಬಿಟ್ಟ. ಆ ಬಾಣ ಬಿಟ್ಟುಕೊಳ್ಳ ಅದು ಹೇಗೆ ಕಾಣಿಸ್ತೈತೆ, ಎಲ್ಲ ಗಿಡಮರಗಳು, ಆ ಗಿಡಮರಗಳ ಮಧ್ಯದಲ್ಲಿಯೂ ಕೂಡ ಒಂದು ಸಣ್ಣ ಕುರರ ಅಂತ ಒಂದು ಪಕ್ಷಿ ಇರುತ್ತೆ, ಅದು ಕೆಂಪು ಇರುತ್ತೆ ಅದರ ಕೊಕ್ಕು, ಅಂತಹ ಒಂದು ಪಕ್ಷಿ. ಅದು ಯಾವುದೂ ಕಾಣಿಸ್ಲಿಲ್ಲ ಅವನಿಗೆ. ನೀಲಮೇಘಶ್ಯಾಮ ಇವನು ಕೂಡ ಆ ಕೊಕ್ಕಿನಂತೆ ಅವನ ಉಗುರು ಕಾಣಿಸ್ತವನಿಗೆ ಪಾದ. ಅದು ನೋಡಿಕೊಳ್ಳಿ ಅವನೇ ಮಾಡ್ದ ಬಾಣವನ್ನು ಬಿಟ್ಟು ಆ ಪಕ್ಷಿ ಇರ್ಬೋದು ಅಂಥೇಳಿ ಅದು ಬಂದು ಪರಮಾತ್ಮನ ಅಂಗುಷ್ಠಕ್ಕೆ ತಗಲ್ದು. ಯಾರಾದರೂ ನಮಗೆ ಅಂಗುಷ್ಠಕ್ಕೆ ಬಾಣನೋ ಚಾಕುನೋ ತಗಲಿದ್ರೆ ನಮ್ಮ ಅಂಗುಷ್ಠ ತೆಗೆದಾಕಿ ಬೇಕಾದ್ರೆ ಪ್ರಾಣ ಹೋಗೋದು ಇದೆಯಾ? ನಮಗೆ ಪ್ರಾಣ ಹೋಗಲ್ಲ ಅಂದರೆ ಅಪ್ರಾಕೃತವಾದ ಪರಮಾತ್ಮನಿಗೆ ಪ್ರಾಣ ಹೋಗೋದು ಅಂದರೆ ಏನು? ಎಲ್ಲ ಸಾಕು ಅಂತ ಹೇಳಿದಕೂಡಲೇ ಪರಮಾತ್ಮ ಹೊಡ್ತಾ ಇರ್ತಾನೆ, ಅಲ್ಲಿರೋದಿಲ್ಲ. ಸರಿ, ಬಾಣ ಬಿಟ್ಟ, ಬಿಟ್ಟುಕೊಳ್ಳೇ ಬಂದ ಪರಮಾತ್ಮ ಮಲಗಿದ್ದ. ಅವನು ಬಂದು ನೋಡ್ದ, ಸ್ವಾಮಿ ನಿನಗೆ ಬಾಣ ಬಿಟ್ಬಿಟ್ಟ ನಾನು, ಎಂಥ ಪಾಪಿ ನಾನು ಅಂತ ಪಾದದಲ್ಲಿ ಹೊರಳಾಡಿಬಿಟ್ಟ ಅವನು. ಅವನು ಹೇಳಿದ, ನೀ ಪ್ರಾಯಶ್ಚಿತ್ತ ಪಟ್ಟಿದ್ದಿ, ನಿನ್ನಿಂದ ಈ ಕೆಲಸ ಆಗಬೇಕಾಗಿತ್ತು, ನಿನ್ನ ಅಲ್ಲಿ ಒದ್ದಿದ್ದ ಪಾಪ ಎಲ್ಲ ಪರಿಹಾರ ಆಯಿತು, ಅದಕ್ಕೋಸ್ಕರವಾಗಿ ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅವನನ್ನು ಅದೇ ಶರೀರದಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋದ. ಸ್ವರ್ಗಂ ನಿನ್ನೆಯೇ ಜನಾರ್ದನ. ತ್ರಿಶಂಕು ಇದ್ದ ಅಲ್ಲ, ಅವನು ಕೇಳಿದರೂ ಕೂಡ ಸಿಗದೇ ಇರತಕ್ಕಂಥ ಒಂದು ಸ್ವರ್ಗ ಎಂಬತಕ್ಕಂಥದ್ದು ಇವನು ಕೇಳದೇ ಬಂತು ಅಂದರೆ ಪರಮಾತ್ಮನ ಭಕ್ತರಾದವರಿಗೆ ಯಾವುದು ಏನು ಕೇಳೋದು ಬೇಡ, ಆಯಾಯ ಕಾಲಕ್ಕೆ ಪರಮಾತ್ಮ ಅದನ್ನು ತಲುಪಿಸ್ತಾ ಇರ್ತಾನೆ. ಅಷ್ಟೊತ್ತಂಗ ನಾವು ಕಾಯಬೇಕು, ಅಷ್ಟೊಂದು ಪೇಷನ್ಸ್ ಇರಬೇಕು ನಮಗಷ್ಟೆ. ಪೇಷಂಟ್ ಆದರೆ ಆಗಲ್ಲ. ಹಾಗಾಗಿ ಇಂತಹ ಒಂದು ಆ ಜರಾವ್ಯಾಧನ ಮೂಲಕವಾಗಿ ಅವನನ್ನು ಇದು ಮಾಡ್ದ. ಇಲ್ಲಿ ಕೂಡ ಮಹಾಭಾರತದಲ್ಲಿ ಒಂದು ಘಟನೆಯನ್ನು ಹೇಳುತ್ತೆ.
ಯಾಕೆಂದರೆ ಇದು ಭಾಗವತದ್ದಲ್ಲ, ಇದು ಮಹಾಭಾರತದಲ್ಲಿ ಇರತಕ್ಕಂಥದ್ದು. ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನು ಪರೀಕ್ಷೆ ಮಾಡಬೇಕು ಅವನನ್ನು ಅಂತ ಹೇಳಿಬಿಟ್ಟು ಭೃಗು ಋಷಿ ಹೊರಟಿದ್ದಾರೆ. ಭೃಗು ಋಷಿ ಅಂದರೆ ಪಾದಕ್ಕೆ ಯಾಕೆ ಬಿಟ್ಟಾಗ ದೇಹವನ್ನು ತ್ಯಾಗ ಮಾಡ್ದ ಅವನು, ಎದೆಗೆ ಬಿಡ್ಬೋದಾಗಿತ್ತಲ್ಲ ಅಲ್ವಾ. ಅದಕ್ಕೇನು ಕಾರಣ ಅಂದರೆ ಅದಕ್ಕೆ ಒಂದು ಈ ಘಟನೆ, ಮಹಾಭಾರತದ ಘಟನೆ ಇದು. ಅದರಲ್ಲೇನು ಹೇಳ್ತಾರೆ ಅಂದರೆ ದೂರ್ವಾಸು ಋಷಿಗಳು, ಭೃಗು ಋಷಿ ಅಲ್ಲ, ದೂರ್ವಾಸು ಋಷಿಗಳು ಅವರಿದ್ದಾರೆ. ದೂರ್ವಾಸು ಋಷಿಗಳು ಪರಮಾತ್ಮನ ಒಂದು ನಿಯಮ ಮಾಡಿಕೊಂಡಿದ್ರು ಅವರು, ಏನಂದರೆ ನನಗೆ ಯಾರು ಹೊಟ್ಟೆ ತುಂಬ ಊಟ ಹಾಕಿಸ್ತೀರಿ ಅಂಥವ್ರು ಯಾರು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಎಲ್ಲ ಕಡೆ ಘೋಷಣೆ ಮಾಡ್ತಾ ಬಂದರು. ಪರಮಾತ್ಮನ ಕಿವಿಗೆ ಬಿತ್ತದು, ಇವನು ಕರೆದ್ರೆ ಇವನು ಸುಮ್ಮನೆ ಹೋಗ್ತಾನೆ, ಊಟ ಮಾಡಿ ಶಾಪ ಬೇರೆ ಕೊಟ್ಟು ಹೋಗ್ತಾ. ಇವನನ್ನು ಮನೆಗೆ ಕರೆಯೋದು ಅಂದರೆ ದಾರಿಯಲ್ಲಿ ಹೋಗೋ ಪಿಶಾಚಿಯನ್ನು ಮೈ ಮೇಲೆ ಹಾಕ್ಕೊಂಡಂತೆ ಆ ಸಿದ್ಧಾಂತ. ಅವರು ಮಹಾಕೋಪಿಷ್ಟ, ಆದರೆ ಈ ವ್ಯಕ್ತಿ ಏನಿದ್ದಾನೆ ಅವನು ಊಟ ಹಾಕೋದಿಲ್ಲ, ಯಾರು ನನಗೆ ಊಟ ಯಾರು ಹಾಕ್ತಾ ಇಲ್ಲ, ಯಾರು ಹಾಕ್ತೀರಿ ಊಟ ಹಾಕ್ರಿ ಅಂತ. ಹೋಗಿ ಊಟ ಹಾಕಿದ್ರೆ ಹಾಕಿದ ಊಟ ಮಾಡ್ಕೊಂಡು ಹೋಗ್ತಾನಾ? ಅದಲ್ಲ, ನೋಡ್ರಿ ತಯಾರು ಮಾಡಿದ್ದಂಗೆ ಬೇಡ ಅಂತ, ತಯಾರು ಮಾಡ್ಕೊಂಡು ಇರಪ್ಪ ಅಂದರೆ ಕಾಯಲ್ಲ ಅಂತ. ಮತ್ತು ಎಲ್ಲಿಂದ ತರಬೇಕು ಅನ್ನ? ತಯಾರು ಮಾಡಿದ್ದಾಗಲ್ಲಂತೆ, ತಯಾರು ಮಾಡಿ ಕೊಡ್ತೀವಿ ಅಂದರೆ ಅದು ಕಾಯಲ್ಲಂತೆ. ಸಿದ್ಧಂ ನದೇಯಂ ಸಾಧ್ಯಮಪಿ ಇತಿ ವಾಚಂ, ಸಿದ್ಧಂ ನದೇಯಂ, ಸಿದ್ಧ ಆಗಿದ್ದು ತಿನ್ನಲ್ಲ, ಸಾಧ್ಯಂ ಮಾಡಿಕೊಡ್ತೀವಿ ಅಂದರೆ ನಾವು ಕಾಯಲ್ಲ. ಮತ್ತು ಹೆಂಗೆ ಕೊಡಬೇಕು ಅವನು ಊಟ ಹಾಗಾರೆ? ಆ ರೀತಿ ಸಿದ್ಧ ಅಂತ. ಇದಾದ ಮೇಲೆ ಇನ್ನೊಂದು ಬೇರೆ ಯಾವುದು, ನನಗೆ ಹೊಟ್ಟೆ ತುಂಬ ಹಾಕ್ಬೋದು ಈ ಪ್ರಪಂಚದಲ್ಲಿ ಯಾವನೂ ಇಲ್ಲ ಅಂತ. ಇದು ಬೇರೆ ಪ್ರತಿಜ್ಞೆ ಮಾಡ್ತಾಯಿದ್ರು, ಎಲ್ಲರೂ ಇವನು ಬಂದು ಕೂಡಲೇ ಬಾಗಿಲು ಹಾಕ್ಬಿಟ್ರಂತೆ. ಕಡೆಗೆ ಕೃಷ್ಣ ಪರಮಾತ್ಮ ಕರೆದ, ಬಾ ಬನ್ನಿ ನಾವು ಊಟ ಹಾಕ್ತೀನಿ ಬನ್ನಿರಿ, ನಿಮಗೆ ನಾ ನಿಮ್ಮ ಗೊತ್ತಲ್ಲ ಅಂದ. ಎಲ್ಲ ಗೊತ್ತು, ಬನ್ನಿರಿ ಕೂತ್ಕೊಳ್ಳಿ, ಎಲ್ಲ ಹಾಕ್ಕೊಂಬಿಡ್ರಿ. ನೀವು ಅಡುಗೆ ಮಾಡಿಟ್ಟಿದ್ಯಾ? ಇಲ್ಲ ಸ್ವಾಮಿ, ಏ ಒಲೆ ಕೂಡ ಹಚ್ಚಿಲ್ಲ. ಸರಿ, ಊಟಕ್ಕೆ ಕೂತರು, ಪರಿಷೇಕ ತೊಗೊಂಡು ಪರಿಷೇಕ ಮಾಡಲಿಕ್ಕೆ ಅಂತ. ತಕ್ಷಣ ಪರಮಾತ್ಮ ಏನು ಮಾಡ್ದ? ನಾನಾ ವಿಧ ಭಕ್ಷ ಭೋಜಿಗಳೆಲ್ಲ ತಯಾರು ಮಾಡಿ ಊಟ ಹಾಕಿದ ಅವನಿಗೆ. ರಾಮಚಂದ್ರನು ಹಿಂಗೆ ಮಾಡಿದ್ದಾನೆ, ಇವನಿಗೂ ಹಾಗೆ ಮಾಡ, ಅದೇ ದುರ್ವಾಸ ಮನೆಗೇನೆ. ಆದರೆ ಈ ಕೃಷ್ಣ ಪರಮಾತ್ಮೆಯಲ್ಲಿ ಕೈಯಿಂದ ತಯಾರು ಮಾಡಿ ಹಾಕಲಿಲ್ಲ ಅವನು. ಆದರೆ ಅವನೇ ಮಾಡ್ದ ಅಂದರೆ ಈ ಕೋಪ ಬರೆಸಬೇಕು ಅಂತ ಬಂದಿರೋದು ಇವನು. ಕೃಷ್ಣ ಪರಮಾತ್ಮನ ಕೋಪ ಬರೆಸಬೇಕು, ಯಾರು ಕೋಪ ಇಲ್ಲೇ ಇಲ್ಲ ಅಂತ ಇದ್ರವರೆಗೆ ಕೋಪ ಬರೆಸಬೇಕು ಅಂತ ಬಂದವನು. ಊಟಕ್ಕೆ ಬಂದವನಲ್ಲ, ಇಲ್ಲಿ ಬಂದವನು ಏನು ಮಾಡ್ದ? 10,000 ಜನ ಶಿಷ್ಯರು ಕರ್ಕೊಂಬಂದಿದ್ದ, ಜೊತೆಗೆ ಹೊರಗಡೆ ಇರಿಸಿದ್ದ ಅವ್ರನ್ನ. ನೋಡೋ ಇವರೆಲ್ಲ ಊಟಕ್ಕೆ ಬರ್ತಾರಪ್ಪ, ಊಟ ವ್ಯವಸ್ಥೆ ಮಾಡು, ಒಳ್ಳೆ ಪಾಯಸ ಗೀಸೆ ಎಲ್ಲ ಮಾಡಿರಬೇಕು ಅಂದ. ಆಯ್ತು ಸ್ವಾಮಿ, ಎಲ್ಲ ಬನ್ನಿರಿ. ಆಯಿತು ಸರಿ, 10,000 ಜನಕ್ಕೆ ಅಡುಗೆ ಮಾಡಿಟ್ಟಿದ್ದಾನೆ. ಈ ವ್ಯಕ್ತಿ ಒಬ್ಬನೇ ಒಬ್ಬನು ಬಂದ, ಎಲ್ಲಿ ನಿಮ್ಮ ಶಿಷ್ಯರು ಅಂದ. ಅವರೆಲ್ಲ ಬೇರೆ ಯಾರ್ಯಾರು ಕರೆದ್ರು ಹೊಟ್ಟೋದ್ರು ಅಂದ. 10,000 ಜನಕ್ಕೆ ಅಡುಗೆ, 10 ಜನಕ್ಕೆ ಅಡುಗೆ ಮಾಡಿ ಅವ್ರು ಬರಲಿಲ್ಲ ಅಂದರೆ ಅವ್ರಿಗೆ ಸಹಸ್ರನಾಮ ಅವ್ರಿಗೆ